ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಶ್ವತ ಕ್ರಿಯೇಟಿವ್ಸ್. ಇವತ್ತಿನ ವಿಡಿಯೋದಲ್ಲಿ ಅಂಬ್ರಾಲ ಲಂಗವನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ಇದನ್ನು ಕಟ್ಟಿಂಗ್ ಮಾಡೋದು ಯಾವ ರೀತಿ ಅಂತ ತೋರಿಸಿದ್ದೆ ಅಲ್ಲ, ಅದನ್ನು ಇವತ್ತು ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅಂತ ತೋರಿಸ್ತೀನಿ. ಅದಕ್ಕೂ ಮೊದಲು ಯಾರಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋಸ್ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ. ಓಕೆ ಫ್ರೆಂಡ್ಸ್, ಹಾಗಾದರೆ ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅಂತ ತೋರಿಸ್ತೀನಿ. ಮೊದಲಿಗೆ ನಾವು ಬಾಡಿ ಪಾರ್ಟನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಇದು ಫ್ರಂಟ್ ಪಾರ್ಟು. ಫ್ರಂಟ್ ಪಾರ್ಟ್ಗೆ ನೋಡಿ, ಮೇನ್ ಕ್ಲಾತ್ ಮೇಲೆ ಲೈನಿಂಗನ್ನು ಇಟ್ಕೊಂಡು ಮೊದಲಿಗೆ ನೆಕ್ಕನ್ನು ಸ್ಟಿಚ್ ಮಾಡ್ಕೋಬೇಕು. ಇದರ ಡಿಸೈನ್ ಹಾಕಿ ನಾನು ಆಲ್ರೆಡಿ ಒಂದು ಪೀಸು ಲೈನಿಂಗನ್ನು ಸ್ಟಿಚ್ ಮಾಡಿದ್ದೀನಿ. ಇದರಲ್ಲಿ ನಾನು ಎರಡು ಪೀಸಸ್ಸು ಬಾಡಿ ಪಾರ್ಟ್ಗೆ ಕಟ್ ಮಾಡ್ಕೊಂಡಿದ್ದೆ ಅಲ್ವಾ, ಫ್ರಂಟ್ ಪಾರ್ಟ್ಗೆ ಅದನ್ನು ಒಂದು ಆಲ್ರೆಡಿ ಸ್ಟಿಚ್ ಮಾಡಿದ್ದೀನಿ ಡಿಸೈನ್ ಮಾಡುವಾಗ. ಅದರ ವೀಡಿಯೋ ಕೂಡ ಆಲ್ರೆಡಿ ನಾನು ಹಾಕಿದ್ದೀನಿ. ನೀವು ಯಾರಾದರೂ ನೋಡಿಲ್ಲ ಅಂದರೆ ಅದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಈಗ ಇನ್ನೊಂದು ಪೀಸನ್ನು ಮೇನ್ ಕ್ಲಾತ್ ಮೇಲೆ ಈ ರೀತಿ ಇಟ್ಕೊಂಡು ಮೊದಲಿಗೆ ನಾನು ನೆಕ್ಕನ್ನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನೆಕ್ಕನ್ನು ಸ್ಟಿಚ್ ಮಾಡಿಕೊಂಡು ನೆಕ್ ಹತ್ರ ಇರೋ ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು. ಈ ರೀತಿ ಸ್ಮಾಲ್ ಸ್ಮಾಲ್ ಕಟ್ಸನ್ನು ಹಾಕ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳಿ. ಈಗ ಟರ್ನ್ ಮಾಡಿಕೊಂಡು ಈಗ ಮತ್ತೆ ನಾವು ನೆಕ್ಕನ್ನು ಇನ್ನೊಂದ್ಸಲ ಸ್ಟಿಚ್ ಮಾಡ್ಕೊಳ್ಳೋಣ. ನೆಕ್ಕನ್ನು ಸ್ಟಿಚ್ ಮಾಡಿಕೊಂಡು ಹಾಗೆಯೇ ಕಂಟಿನ್ಯೂಸ್ ಆಗಿ ಸುತ್ತಲೂ ಕೂಡ ಒಂದೊಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಲೈನಿಂಗಿಗೂ ಮೇನ್ ಕ್ಲಾತ್ಗೂ ಕೂಡ ಸೇರಿಸ್ಕೊಂಡು ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಹೀಗೆ ಮೊದಲಿಗೆ ನೆಕ್ಕನ್ನು ಸ್ಟಿಚ್ ಮಾಡ್ಕೊಂಡ್ಮೇಲೆ ಈಗ ಸೈಡ್ಸು ಕೂಡ ಹಾಗೆಯೇ ಕಂಟಿನ್ಯೂಸ್ ಆಗಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಸುತ್ತಲೂ ಕೂಡ ಒಂದು ಸ್ಟಿಚ್ಚನ್ನು ಹಾಕ್ಕೊಬಿಡೋಣ. ಇದು ಆಲ್ರೆಡಿ ಎರಡು ಕೂಡ ಮೈನ್ ಕ್ಲಾತು ಲೈನಿಂಗ್ ಎರಡು ಕೂಡ ಒಂದೇ ಸೈಜಲ್ಲೇ ಇದೆ, ಯಾಕಂದರೆ ನಾವು ಡಿಸೈನನ್ನು ಸ್ಟಿಚ್ ಮಾಡ್ಕೊಳ್ಳೋವಾಗ ಒಂದೇ ಲೆವೆಲ್ಗೆ ಆಲ್ರೆಡಿ ಕಟ್ ಮಾಡ್ಕೊಂಡಿರೋದ್ರಿಂದ ಮತ್ತೆ ಇದನ್ನೇನು ಎಕ್ಸ್ಟ್ರಾಸು ಕಟ್ ಮಾಡೋ ಹಾಗಿಲ್ಲ. ಎಕ್ಸ್ಟ್ರಾಸ್ ಏನಾದರೂ ಇದ್ದರೆ ಮೊದಲೇ ಈ ರೀತಿ ಸ್ಟಿಚ್ ಮಾಡ್ಕೊಂಡ್ಮೇಲೆ ಅದು ಒಂದೇ ಲೆವೆಲ್ಗೆ ಇರೋ ಥರ ಕಟ್ ಮಾಡ್ಕೋಬೇಕು. ಇಲ್ಲಿ ನಾನು ಎರಡು ಪೀಸ್ ಕಟ್ ಮಾಡ್ಕೊಂಡಿದ್ದೆ ಅಲ್ಲ ಬಾಡಿ ಪಾರ್ಟ್ಗೆ, ಫ್ರಂಟ್ ಇದಕ್ಕೆ, ಹಾಗಾಗಿ ಫಸ್ಟೇ ಒಂದ್ಸಲ ಸ್ಟಿಚ್ ಮಾಡಿರೋದ್ರಿಂದ ಎಕ್ಸ್ಟ್ರಾಸ್ ಏನೂ ಇಲ್ಲ. ಈಗ ಸುತ್ತಲೂ ಕೂಡ ಒಂದು ಸ್ಟಿಚ್ ಮಾಡಿಕೊಂಡ್ರೆ ಇದು ಫ್ರಂಟ್ ಪಾರ್ಟು ಸ್ಟಿಚಿಂಗ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ನಾವು ಬ್ಯಾಕ್ ಪಾರ್ಟನ್ನು ಕೂಡ ಇದೇ ಮೆಥಡಲ್ಲೇ ಸ್ಟಿಚ್ ಮಾಡ್ಕೊಳ್ಳೋಣ. ಬ್ಯಾಕ್ ಪಾರ್ಟ್ಗೆ ನಾನು ಜಿಪ್ಪನ್ನು ಇಡಬೇಕು ಅಂತ ಎಕ್ಸ್ಟ್ರಾ ಬಿಟ್ಟಿದ್ದೆ ಅಲ್ಲ ಒಂದು ಇಂಚು, ಇದನ್ನು ಕೂಡ ಮೊದಲಿಗೆ ನಾವು ನೆಕ್ಕನ್ನು ಸ್ಟಿಚ್ ಮಾಡ್ಕೋಬಿಡೋಣ. ಮೇನ್ ಕ್ಲಾತ್ ಮೇಲೆ ರೈಟ್ ಸೈಡ್ಗೆ ಇಟ್ಕೋಬೇಕು, ರಾಂಗ್ ಸೈಡ್ಗೆ ಅಲ್ಲ, ರೈಟ್ ಸೈಡ್ಗೆ ಲೈನಿಂಗನ್ನು ಜೋಡಿಸ್ಕೊಂಡು ನೆಕ್ಕನ್ನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ನೆಕ್ ಹತ್ರ ಇರೋ ಎಕ್ಸ್ಟ್ರಾ ಕ್ಲಾತನ್ನು ಈಗ ಕಟ್ ಮಾಡಿಕೊಂಡು ಇದನ್ನು ಕೂಡ ಮತ್ತೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಸ್ಮಾಲ್ ಸ್ಮಾಲ್ ಕಟ್ಸನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳೋಣ. ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಈಗ ನೆಕ್ಕನ್ನು ಮತ್ತೆ ನಾನು ಒಂದು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ನೆಕ್ಕನ್ನು ಸ್ಟಿಚ್ ಮಾಡ್ಕೊಂಡ್ಮೇಲೆ ಇದಕ್ಕೂ ಕೂಡ ಸುತ್ತಲೂ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಲೈನಿಂಗಿಗೂ ಮೇನ್ ಕ್ಲಾತ್ಗೂ ಸೇರಿಸ್ಕೊಂಡು ನಾವು ಫ್ರಂಟ್ ಪಾರ್ಟಲ್ಲಿ ಯಾವ ರೀತಿ ಸ್ಟಿಚ್ ಮಾಡ್ಕೊಂಡ್ವೋ ಸೇಮ್ ಅದೇ ಮೆಥಡಲ್ಲೇ ಇದನ್ನು ಕೂಡ ಸುತ್ತಲೂ ಕೂಡ ಸ್ಟಿಚ್ ಮಾಡಿಕೊಂಡು, ಎಕ್ಸ್ಟ್ರಾ ಕ್ಲಾತ್ ಇದೆ ಅಲ್ವಾ ಇದರಲ್ಲಿ ಮೇನ್ ಕ್ಲಾತು, ಆ ಎಕ್ಸ್ಟ್ರಾ ಕ್ಲಾತನ್ನೆಲ್ಲ ಕೂಡ ಲೈನಿಂಗ್ ಸೈಜ್ಗೆ ಕಟ್ಟಿಂಗ್ ಮಾಡ್ಕೋಬೇಕು. ಸುತ್ತಲೂ ಫಸ್ಟ್ ಸ್ಟಿಚ್ ಹಾಕ್ಕೊಂಡು ನಂತರ ಎಕ್ಸ್ಟ್ರಾಸ್ ಎಲ್ಲ ಕೂಡ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಸೇಮ್ ನಾವು ಫ್ರಂಟ್ ಪಾರ್ಟ್ ಯಾವ ರೀತಿ ಸ್ಟಿಚ್ ಮಾಡಿಕೊಂಡು ಅದೇ ರೀತಿಯೇ ಇದನ್ನು ಕೂಡ ಸ್ಟಿಚ್ ಮಾಡೋದು. ಈ ರೀತಿ ಎಲ್ಲ ಸೈಡ್ಗೂ ಕೂಡ ಒಂದು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಹೀಗೆ ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾಸ್ ಎಲ್ಲ ಕೂಡ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಸೆಂಟರ್ಗೆ ನಾವು ಜಿಪ್ಪನ್ನು ಹಾಕ್ಕೋಬೇಕಲ್ಲ, ಅದರಿಂದ ಸೆಂಟರ್ಗೆ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡಿಕೊಂಡು ಜಿಪ್ಪು ಹೊಲಿಯೋದಕ್ಕೆ ಫಸ್ಟ್ ಇಲ್ಲಿ ಕೂಡ ನಾವು ಓಪನ್ ಮಾಡ್ಕೊಂಡ್ಮೇಲೆ ಲೈನಿಂಗು ಮೇನ್ ಕ್ಲಾತ್ಗೂ ಸೇರಿಸ್ಕೊಂಡು ಒಂದೊಂದು ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ಕ್ಲಾತು ತುಂಬ ಸ್ಮೂತಾಗಿರೋದ್ರಿಂದ ಈ ರೀತಿ ಮೊದಲೇ ಸ್ಟಿಚ್ ಹಾಕ್ಕೋಬೇಕು. ಸ್ಟಿಫ್ ಆಗಿದ್ದರೆ ಅಥವಾ ಕಾಟನ್ ಕ್ಲಾತ್ ಆದರೆ ಅವಶ್ಯಕತೆ ಇರೋಲ್ಲ, ಹಾಗೆಯೇ ಸ್ಟಿಚ್ ಮಾಡ್ಕೋಬೋದು. ನೋಡಿ, ಈ ರೀತಿ ಮಧ್ಯೆ ಕೂಡ ಒಂದೊಂದು ಸ್ಟಿಚ್ಚನ್ನು ಹಾಕ್ಕೊಂಡ್ಮೇಲೆ ಈಗ ನಾವು ಜಿಪ್ಪು ಎಷ್ಟು ಲೆಂತ್ ಇದೆಯೋ ನೋಡಿಕೊಂಡು ಅಲ್ಲಿವರೆಗೂ ಈ ಒಂದಿಂಚು ಮಾರ್ಜಿನ್ ಬಿಟ್ಟಿದ್ದೀವಲ್ಲ ನೋಡಿ, ಲೈನ್ ಹಾಕಿದ್ದೀನಲ್ವ ಆ ಲೈನ್ ಹತ್ರ,
ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಜಿಪ್ಪಿಂದ ಒಂಚೂರು ಮೇಲೆಗೆ ಬರಬೇಕು, ಜಿಪ್ಪು ಕೆಳಗಡೆ ಎಕ್ಸ್ಟ್ರಾ ಎಷ್ಟು ಬಿಡ್ತೀವೋ ನೋಡಿಕೊಂಡು ಅಲ್ಲಿವರೆಗೂ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡ್ಮೇಲೆ ಈಗ ನೋಡಿ, ಆ ಕಡೆ ಪೀಸ್ದು ಆ ಕಡೆಗೆ, ಈ ಕಡೆ ಪೀಸದ ಈ ಕಡೆಗೆ ಒಂದಿಂಚು ಮಾರ್ಜಿನ್ ಬಿಟ್ಟಿದ್ದೀವಲ್ಲ, ಅದನ್ನು ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ. ಅರ್ಧರ್ಧ ಇಂಚಿಗೆ ಫೋಲ್ಡ್ ಮಾಡ್ಕೊಂಡು ಈ ರೀತಿ ಆ ಕಡೆ ಪೀಸ್ದು ಆ ಕಡೆಗೆ, ಈ ಕಡೆ ಪೀಸ್ದು ಈ ಕಡೆಗೆ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ನಾನು ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೀನೋ ಈ ರೀತಿ ಒಂದೊಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಜಿಪ್ಪು ಇದೇ ಮೆಥಡಲ್ಲೇ ಹೊಲಿಬೇಕಂತೇನಿಲ್ಲ, ಬೇರೆ ಮೆಥಡ್ಸಲ್ಲೂ ಕೂಡ ಹೊಲಿಬೋದು. ನಾನು ಇದು ಸಿಂಗಲ್ ಪಾದ ಇಲ್ಲದೇ ಇದ್ದರೂ ಕೂಡ ನಾವು ಈ ರೀತಿ ಈಸಿಯಾಗಿ ಸ್ಟಿಚ್ ಮಾಡ್ಕೊಳ್ಬೋದು, ಅದರಿಂದ ಈ ಮೆಥಡನ್ನು ತೋರಿಸ್ತಾ ಇದ್ದೀನಿ. ಈಗ ನೋಡಿ, ಎರಡು ಸೈಡು ಕೂಡ ಸ್ಟಿಚ್ಚನ್ನು ಮಾಡ್ಕೊಂಡ್ಮೇಲೆ ಈಗ ನಾವು ಇದಕ್ಕೆ ಜಿಪ್ಪನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಜಿಪ್ಪನ್ನು ತಗೊಂಡು ಈಗ ಒಳಗಡೆಗೆ ಇಟ್ಕೊಂಡು ಅದ್ರ ಮೇಲೆ ಸ್ಟಿಚ್ ಮಾಡ್ಕೋಬೇಕು. ನಾವು ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟಾಗ ಈ ರೀತಿ ಜಿಪ್ಪನ್ನು ಅಟ್ಯಾಚ್ ಮಾಡಿಕೊಂಡ್ರೆ ಜಿಪ್ಪು ಔಟ್ಸೈಡ್ಗೆ ಕಾಣಿಸ್ತೀರ, ನೀಟಾಗಿ ನಾವು ಸ್ಟಿಚ್ನ ಮಾಡ್ಕೋಬೋದು. ಆಲ್ರೆಡಿ ನಾವು ಈಗ ಸ್ಟಿಚ್ ಬಿದ್ದಿರುತ್ತಲ್ಲ, ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿದಾಗ ಅದೇ ಸ್ಟಿಚ್ ಮೇಲೇ ಮತ್ತೆ ಈಗ ನಾವು ಜಿಪ್ಪನ್ನು ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡ್ತಾ ಇರೋ ಸ್ಟಿಚ್ ಬರೋ ಥರ ಹಾಕ್ಕೊಳ್ಳಿ, ಆವಾಗ ನೀಟಾಗಿ ಕಾಣಿಸುತ್ತೆ. ಇಲ್ಲ ಅಂತಂದರೆ ಡಬಲ್ ಸ್ಟಿಚ್ಚು ಸಪ್ರೇಟ್ ಸಪ್ರೇಟಾಗಿದ್ದರೆ ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಅದರಿಂದ ಅದೇ ಸ್ಟಿಚ್ ಮೇಲೇ ಬರೋ ಥರ ಜಿಪ್ಪನ್ನು ಜೋಡಿಸ್ಕೊಂಡು ಸ್ಟಿಚ್ ಮಾಡ್ಕೊಂಡು ಬನ್ನಿ, ಚೆನ್ನಾಗಿ ಕಾಣಿಸುತ್ತೆ. ಹೀಗೆ ಜಿಪ್ಪನ್ನು ಅಟ್ಯಾಚ್ ಮಾಡಿಕೊಂಡ್ರೆ ನೋಡಿ, ಒಂಚೂರು ಕೂಡ ಔಟ್ಸೈಡ್ಗೆ ಕಾಣಿಸೋದಿಲ್ಲ, ಅಷ್ಟು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಈ ರೀತಿ ಸಿಂಪಲ್ಲಾಗಿಯೇ ನಾವು ಜಿಪ್ಪನ್ನು ಅಟ್ಯಾಚ್ ಮಾಡ್ಕೋಬೋದು. ಈಗ ಫ್ರಂಟ್ ಪಾರ್ಟ್ಗೂ ಬ್ಯಾಕ್ ಪಾರ್ಟ್ಗೂ ಸೇರಿಸ್ಕೊಂಡು ಶೋಲ್ಡರ್ಸನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ನಾನು ಇದಕ್ಕೆ ಸ್ಲೀವ್ಸ್ ಏನು ಸ್ಟಿಚ್ ಮಾಡ್ತಿಲ್ಲ, ನಿಮಗೆ ಬೇಕು ಅಂದರೆ ಹಾಕ್ಕೋಬೋದು. ಶೋಲ್ಡರ್ ಅಟ್ಯಾಚ್ ಮಾಡ್ಕೊಳ್ಳೋವಾಗ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ, ಕಂಪಲ್ಸರಿ. ಈಗ ಎರಡು ಶೋಲ್ಡರ್ಸನ್ನು ಕೂಡ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಹಾರ್ಮೋಲ್ ಸೈಡು ಕೂಡ ನಾವು ಸ್ಟಿಚ್ ಮಾಡ್ಕೋಬೇಕು. ಅದಕ್ಕೆ ನಾನು ನೋಡಿ ಈ ರೀತಿ ಒನ್ ಆ್ಯಂಡ್ ಹಾಫ್ ಇಂಚ್ ಇರೋ ಥರ ಒಂದು ಪೀಸನ್ನು ತಗೊಂಡಿದ್ದೀನಿ, ಕ್ರಾಸ್ ಪೀಸು ತಗೊಂಡು ಒಂದು ಸೈಡ್ಗೆ ಫೋಲ್ಡನ್ನು ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬಿಡೋಣ. ನಂತರ ಇದನ್ನು ಬಟ್ಟೆಗೆ ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ ಫ್ರಂಟ್ ಪಾರ್ಟ್ಗೆ, ಹಾರ್ಮೋಲ್ ಸೈಡು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ. ಅರ್ಧ ಇಂಚು ಇಲ್ಲಿ ಕೂಡ ಸ್ಟಿಚಿಂಗ್ ಮಾರ್ಜಿನ್ ಇರುತ್ತಲ್ವ, ಅದನ್ನು ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಬಿಟ್ಟು ನಾವೆಷ್ಟು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟಿರ್ತೀವೋ ಅಷ್ಟನ್ನು ಇಲ್ಲಿ ಬಿಡಬೇಕು. ಅರ್ಧ ಇಂಚು ಬಿಟ್ಟಿರ್ತೀವಲ್ಲ ಸ್ಟಿಚಿಂಗ್ ಮಾರ್ಜಿನ್ನು, ಅಷ್ಟನ್ನು ಬಿಟ್ಟು ಈ ಪೀಸನ್ನು ಅಟ್ಯಾಚ್ ಮಾಡ್ಕೋಬೇಕು. ಈ ರೀತಿ ಹಾರ್ಮೋಲ್ ಸೈಡು ಕ್ರಾಸ್ ಪೀಸನ್ನು ತಗೋಬೇಕು ಇಲ್ಲಿ, ಇಲ್ಲ ಅಂತಂದರೆ ಸ್ಟ್ರೈಟ್ ಪೀಸ್ ಹಾಕಿದ್ರೆ ಅಷ್ಟು ಕ್ಲೀನಾಗಿ ಬರೋದಿಲ್ಲ. ಕ್ರಾಸ್ ಪೀಸನ್ನು ತಗೊಂಡು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಈಗ ಅರ್ಧ ಇಂಚು ಮಾರ್ಜಿನ್ ಬಿಟ್ಟು ನಾವು ಸ್ಟಿಚ್ ಮಾಡ್ಕೊಂಡ್ಮೇಲೆ ಇದನ್ನು ಒಳಗಡೆಗೆ ಫೋಲ್ಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಶೇಪ್ ಇರೋ ಹತ್ರ ಹಾರ್ಮೋಲ್ ಹತ್ರ ಈ ರೀತಿ ಸ್ಮಾಲ್ ಸ್ಮಾಲ್ ಕಟ್ಸನ್ನು ಹಾಕ್ಕೊಳ್ಳಿ, ಟರ್ನ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಈಗ ಇದನ್ನು ಒಳಗಡೆಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಪೂರ್ತಿ ಕ್ಲಾತು ಒಳಗಡೆಗೆ ಹೋಗೋ ಥರ ಸ್ಟಿಚ್ ಮಾಡ್ತಾ ಇದ್ದೀನಿ. ನೀವು ಬೇಕು ಅಂದರೆ ಇಲ್ಲಿ ಪೈಪಿಂಗ್ ಥರ ಕೂಡ ಮಾಡ್ಕೋಬೋದು, ಗೋಲ್ಡ್ ಕಲರ್ ಕ್ಲಾತನ್ನು ತಗೊಂಡು ಪೈಪಿಂಗ್ ಮಾಡಿಕೊಂಡ್ರು ಕೂಡ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಆ ಥರ ಬೇಡ ಅಂತಂದರೆ ಈ ರೀತಿ ಬೇಕಾದರೂ ಸ್ಟಿಚ್ ಮಾಡ್ಕೋಬೋದು. ನಾನು ಇಲ್ಲಿ ಪೈಪಿಂಗ್ ಏನು ಮಾಡ್ತಿಲ್ಲ, ಫುಲ್ ಕ್ಲಾತನ್ನು ಒಳಗಡೆಗೆ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ಚನ್ನು ಮಾಡ್ತಾ ಇದ್ದೀನಿ. ಎರಡೂ ಸೈಡು ಕೂಡ ಹಾರ್ಮೋಲ್ಗೆ ಇದೇ ರೀತಿಯೇ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಹಾರ್ಮೋಲು ಕೂಡ ಫಿನಿಷಿಂಗ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಇಲ್ಲಿ ಕುಂದನ್ಸ್ ಅಣಿಸಿರ್ತೀವಲ್ಲ ಅಂಥ ಕಡೆ ಕುಂದನ್ಸ್ ಏನಾದರೂ ಅಡ್ಡ ಬರ್ತಾ ಇದೆ, ಪಾದನ ಸ್ವಲ್ಪ ಎತ್ತಿ ಹಿಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಈಗ ಎರಡು ಸೈಡು ಕೂಡ ಸ್ಟಿಚ್ಚನ್ನು ಮಾಡ್ಕೋಬೇಕು. ಈಗ ಸ್ಟಿಚ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಬಾಟಮನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಬಾಟಮಲ್ಲಿ ಮೊದಲು ಲೈನಿಂಗನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ನಾವು ಪೀಸ್ ಶಾರ್ಟೇಜ್ ಇರೋದಕ್ಕೆ ಪೀಸಸ್ಸನ್ನು ಕಟ್ ಮಾಡ್ಕೊಂಡಿದ್ವಲ್ಲ, ಆ ಪೀಸಸ್ಸನ್ನು ಮೊದಲಿಗೆ ಜಾಯಿನ್ ಮಾಡ್ಕೋಬಿಡಬೇಕು. ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಬಿಟ್ಟು ಜಾಯಿನ್ ಮಾಡ್ಕೊಳ್ಳಿ. ನಾನು ಕಟ್ಟಿಂಗ್ ಮಾಡೋವಾಗೇ ತೋರಿಸಿದ್ದೆ ಎಕ್ಸ್ಟ್ರಾ ಕ್ಲಾತನ್ನು ಬಿಡಬೇಕು ಅಂತ.
ಇದರ ಕಟ್ಟಿಂಗ್ ವಿಡಿಯೋ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವಿನ್ನೂ ನೋಡಿಲ್ಲ ಅಂತಂದರೆ ಒಂದ್ಸಲ ಚೆಕ್ ಮಾಡಿ. ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಬಿಟ್ಟು ಸ್ಟಿಚ್ ಮಾಡಿಕೊಂಡು ಈಗ ಅದ್ರ ಮೇಲೆ ಮತ್ತೆ ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೋಬೇಕು, ಅಂದರೆ ಡಬಲ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ಕಂಪಲ್ಸರಿ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಹೀಗೆ ಇನ್ನೊಂದು ಪೀಸ್ಗೂ ಕೂಡ ಸೇಮ್ ಇದೇ ರೀತಿಯೇ ಅಟ್ಯಾಚ್ ಮಾಡ್ಕೋಬೇಕು. ಇಲ್ಲಿ ಎಕ್ಸ್ಟ್ರಾ ಇರೋದನ್ನು ಈಗ ನೋಡಿ, ಈ ರೀತಿ ಮೇಲೆಯಿಂದ ಕ್ಲಾತನ್ನು ಫೋಲ್ಡ್ ಮಾಡಿಕೊಂಡು ನಂತರ ಕಟ್ ಮಾಡ್ಕೊಳ್ಳಿ. ಎಲ್ಲ ಕ್ಲಾತು ಕೂಡ ಒಂದೇ ಲೆವೆಲಲ್ಲಿ ಇರೋತ್ತಾರೆ ಹೆಚ್ಚು ಕಡಿಮೆ ಇರೋದನ್ನು ನೋಡಿ. ಹೆಚ್ಚು ಕಡಿಮೆ ಇರೋದನ್ನು ಈ ರೀತಿ ಎಕ್ಸ್ಟ್ರಾ ಇರೋದನ್ನು ಒಂದೇ ಲೆವೆಲ್ಗೆ ಬರೋ ಥರ ಕಟ್ ಮಾಡ್ಕೊಳ್ಳಿ. ಲೈನಿಂಗನ್ನು ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ಈಗ ನೋಡಿ, ಕೆಳಗಡೆ ಸೈಡು ಡಬಲ್ ಫೋಲ್ಡ್ ಮಾಡಿಕೊಂಡು ನಾವು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಇದು ಲೈನಿಂಗ್ ಆಗಿರೋದ್ರಿಂದ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡ್ರೆ ಸಾಕು. ಮೇನ್ ಕ್ಲಾತ್ಗಾದರೆ ನಾವು ಪಿಕೋ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ನೋಡಿ, ಈ ರೀತಿ ಲೈನಿಂಗ್ಗೆ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ನ ಮಾಡ್ಕೋಬೇಕು. ಈಗ ಸ್ಟಿಚ್ ಮಾಡಿಕೊಂಡ್ರೆ ಲೈನಿಂಗು ಸ್ಟಿಚಿಂಗ್ ಕಂಪ್ಲೀಟ್ ಆಗುತ್ತೆ. ಇದರಲ್ಲಿ ಎರಡು ಪೀಸ್ ಇದೆ, ಫ್ರಂಟದೊಂದು ಬ್ಯಾಕ್ ಪಾರ್ಟದೊಂದು. ಲೈನಿಂಗು ನಾವು ಡಬಲ್ ಫೋಲ್ಡಲ್ಲಿ ಕಟ್ಟಿಂಗ್ ಮಾಡಿರೋದ್ರಿಂದ ಎರಡು ಕೂಡ ಜಾಯಿನ್ ಇರುತ್ತೆ. ನಾನು ಅದನ್ನು ಸೆಂಟರ್ಗೆ ಕಟ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ಕಟ್ ಮಾಡಿಕೊಂಡು ಫ್ರಂಟು ಬ್ಯಾಕು ಸಪ್ರೇಟ್ ಸಪ್ರೇಟಾಗಿ ಸ್ಟಿಚ್ ಮಾಡಿದ್ರೆ ಈಸಿ ಆಗಿರುತ್ತೆ. ಇವಾಗ ಅದೇ ರೀತಿ ಮೇನ್ ಕ್ಲಾತ್ಗೂ ಕೂಡ ನಾವು ಶಾರ್ಟೇಜ್ ಇರೋ ಪೀಸನ್ನು ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಮೇನ್ ಇದು ಲೈನಿಂಗ್ಗೆ ಯಾವ ರೀತಿ ಅಟ್ಯಾಚ್ ಮಾಡ್ಕೊಂಡ್ವೋ ಸೇಮ್ ಅದೇ ರೀತಿಯೇ ಇದಕ್ಕೂ ಕೂಡ ಪೀಸಸ್ಸನ್ನು ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋದನ್ನು ಕೆಳಗಡೆ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡ್ಮೇಲೆ ಈಗ ನೋಡಿ, ಲೈನಿಂಗನ್ನು ಮೇನ್ ಕ್ಲಾತನ್ನು ಸೊಂಟದ ಸುತ್ತಳತೆ ಹತ್ರ ಅಟ್ಯಾಚ್ ಮಾಡ್ಕೋಬೇಕು. ಮೇನ್ ಕ್ಲಾತು ರಾಂಗ್ ಸೈಡ್ಗೆ ಲೈನಿಂಗನ್ನು ಜೋಡಿಸ್ಕೋಬೇಕು. ಜೋಡಿಸ್ಕೊಂಡು ಇವೆರಡನ್ನು ಕೂಡ ಜಾಯಿನ್ ಮಾಡಿಕೊಂಡು ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಬಿಟ್ಟು ಎರಡನ್ನು ಸೇರಿಸಿ ಅಟ್ಯಾಚ್ ಮಾಡ್ಕೊಳ್ಳಿ. ಮೇನ್ ಕ್ಲಾತು ಮತ್ತು ಲೈನಿಂಗನ್ನು ಈ ರೀತಿ, ಇದರಲ್ಲೂ ಕೂಡ ಎರಡು ಪೀಸ್ ಇರುತ್ತೆ, ಫ್ರಂಟದು ಬ್ಯಾಕದು ಎರಡಕ್ಕೂ ಕೂಡ ಸಪ್ರೇಟ್ ಸಪ್ರೇಟಾಗಿ ಈ ರೀತಿ ಸ್ಟಿಚಿಂಗ್ ಮಾಡ್ಕೊಬಿಡಬೇಕು. ಹೀಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ಈಗ ಇದಕ್ಕೆ ನಾವು ಆಲ್ರೆಡಿ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಬಾಡಿ ಪಾರ್ಟು, ಅದನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಬಾಡಿ ಪಾರ್ಟನ್ನು ಜೋಡಿಸ್ಕೊಂಡು ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಇದು ಫ್ರಂಟ್ ಪಾರ್ಟ್ಗೆ ಅಟ್ಯಾಚ್ ಮಾಡ್ತಾ ಇದ್ದೀನಿ, ಬ್ಯಾಕ್ ಪಾರ್ಟ್ಗೂ ಕೂಡ ಇದೇ ರೀತಿಯೇ ಅಟ್ಯಾಚ್ ಮಾಡ್ಕೋಬೇಕು. ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅನ್ನೋದು ಕಂಪಲ್ಸರಿ ಬಿಡಬೇಕು. ಹಾಗೆಯೇ ಇಲ್ಲಿ ಮತ್ತೆ ಒಂದ್ಸಲ ಸ್ಟಿಚ್ ಮಾಡಿದ್ಮೇಲೆ ಇನ್ನೊಂದ್ಸಲ ಸ್ಟಿಚ್ ಮಾಡ್ಕೋಬೇಕು, ಅಂದರೆ ಡಬಲ್ ಸ್ಟಿಚ್ಚನ್ನು ಹಾಕ್ಕೋಬೇಕು ಕಂಪಲ್ಸರಿ. ಯಾವುದೇ ಎರಡು ಪೀಸ್ಗಳನ್ನು ನಾವು ಜಾಯಿನ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕಾದ್ರೆ ಕಂಪಲ್ಸರಿ ಡಬಲ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ಈಗ ನೋಡಿ, ಒಂದ್ಸಲ ಸ್ಟಿಚ್ ಮಾಡಿದ್ಮೇಲೆ ಇನ್ನೊಂದ್ಸಲ ಇದ್ರ ಮೇಲೆ ಸ್ಟಿಚ್ ಹಾಕ್ಕೊಳ್ಳೋಣ. ಇದೇ ರೀತಿ ಈಗ ಬ್ಯಾಕ್ ಪಾರ್ಟನ್ನು ಕೂಡ ಅಟ್ಯಾಚ್ ಮಾಡ್ಕೊಳ್ಳಿ. ಇವಾಗ ನಾನು ಯಾವ ರೀತಿ ಸ್ಟಿಚ್ ಮಾಡಿದ್ನೋ ಅದೇ ರೀತಿಯೇ ಇನ್ನೊಂದು ಬ್ಯಾಕ್ ಪಾರ್ಟನ್ನು ಕೂಡ ಸ್ಟಿಚ್ ಮಾಡ್ಕೋಬೇಕು. ಹೀಗೆ ಸ್ಟಿಚ್ ಮಾಡಿಕೊಂಡ್ರೆ ಅಟ್ಯಾಚ್ ಮಾಡಿದ್ದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ನಾವು ಸೈಡ್ ಫಿಟ್ಟಿಂಗನ್ನು ಮಾಡ್ಕೋಬೇಕು. ಸೈಡ್ ಫಿಟ್ಟಿಂಗನ್ನು ಮಾಡ್ಕೊಳ್ಳೋದಕ್ಕೆ ಫಸ್ಟು ನಾವು ಎಡ್ಜನ್ನು ಒಂದ್ಸಲ ಸ್ಟಿಚ್ ಮಾಡ್ಕೊಬಂದುಬಿಡೋಣ. ಮಾರ್ಜಿನನ್ನು ಬಿಟ್ಟು ನಂತರ ಸ್ಟಿಚ್ ಮಾಡ್ಕೊಳ್ಳೋಣ. ಬಾಡಿ ಪಾರ್ಟ್ವರೆಗೂ ನೋಡಿ, ಈ ರೀತಿ ಸ್ಟಿಚ್ ಮಾಡಿಕೊಂಡ್ಮೇಲೆ ಬಾಟಮ್ಮಲ್ಲಿ ನಾನು ಲೈನಿಂಗ್ ಸಪ್ರೇಟು ಮೇನ್ ಕ್ಲಾತ್ ಸಪ್ರೇಟು ಸ್ಟಿಚ್ ಮಾಡ್ತಾ ಇದ್ದೀನಿ. ಒಂದು 4 ಇಂಚ್ವರೆಗೂ ಲೈನಿಂಗನ್ನು ಮೇನ್ ಕ್ಲಾತನ್ನು ಸೇರಿಸಿ ಸ್ಟಿಚ್ ಮಾಡಿಕೊಂಡು ನಂತರ ಲೈನಿಂಗನ್ನು ಬಿಟ್ಟುಬಿಟ್ಟು ಮೇನ್ ಕ್ಲಾತನ್ನು ಮಾತ್ರ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಬಿಟ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ. ಎರಡನ್ನು ಕೂಡ ಜಾಯಿನ್ ಮಾಡ್ತಾ ಇಲ್ಲ. ನಾವೆರಡು ಜಾಯಿನ್ ಮಾಡಿದಂಗೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ, ಎರಡು ಕೂಡ ಅಟ್ಯಾಚ್ ಇದ್ದಂಗೆ ಇರುತ್ತೆ. ಹಾಗಾಗಿ ಸಪ್ರೇಟ್ ಸಪ್ರೇಟ್ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಗೋಲ್ ಅನ್ನೋದು ಚೆನ್ನಾಗಿ ಕಾಣಿಸುತ್ತೆ ಲಂಗಾಗೆ. ನೋಡಿ ಈ ರೀತಿ ಈಗ ಮೇನ್ ಕ್ಲಾತನ್ನು ಮಾತ್ರ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಸ್ಟಿಚಿಂಗ್ ಮಾರ್ಜಿನ್ ನಾವು 1.5 ಇಂಚ್ ಬಿಟ್ಟಿದ್ವಲ್ಲ, 1.5 ಇಂಚನ್ನು ಬಿಟ್ಟು ಈ ರೀತಿ ಬಾಡಿ ಪಾರ್ಟನ್ನು ಸ್ಟಿಚ್ ಮಾಡಿಕೊಂಡು ಈಗ ಹಾಗೆಯೇ ಕಂಟಿನ್ಯೂ ಮಾಡ್ಕೊಳ್ತಾ ಬಾಟಮ್ಗೆ ನಾವು 1/2 ಇಂಚು ಬಿಟ್ಟರೆ ಸಾಕು. ಮೇಲೆ ಬಾಡಿ ಪಾರ್ಟ್ಗೆ ಮಾತ್ರ 1.5 ಇಂಚು ಬಿಟ್ಟಿದ್ದೀವಿ. ಈಗ ನೋಡಿ, ಎಡ್ಜ್ಗೆ ಸ್ಟಿಚ್ ಮಾಡ್ಕೊಳ್ತಾ ಬಂದು ಮೇನ್ ಕ್ಲಾತನ್ನು ಒಳಗಡೆಗೆ ಬಿಟ್ಟುಬಿಟ್ಟು ಲೈನಿಂಗನ್ನು ಮಾತ್ರ ಸ್ಟಿಚ್ ಮಾಡ್ತಾ ಇದ್ದೀನಿ. ಲೈನಿಂಗಿಗೂ ಕೂಡ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟರೆ ಸಾಕಾಗುತ್ತೆ. ಬಾಟಮ್ವರೆಗೂ ಕೂಡ ಇರುತ್ತೆ, ಸ್ಟಿಚ್ ಮಾಡ್ಕೊಳ್ಳಿ. ಇದೇ ರೀತಿ ಇನ್ನೊಂದು ಸೈಡು ಹಾಗೆಯೇ ಸ್ಟಿಚ್ ಮಾಡಿಕೊಂಡ್ರೆ ಇದು ಕಂಪ್ಲೀಟ್ ಆಗುತ್ತೆ. ಇದ್ರ ಪಕ್ಕದಲ್ಲಿ ಎಕ್ಸ್ಟ್ರಾ ಸ್ಟಿಚ್ ಬೇಕಾದರೆ ಹಾಕ್ಕೊಳ್ಳಿ.
ಮೇನ್ ಕ್ಲಾತ್ಗೆ ಪಿಕೋ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಿಮಗೆ ಪಿಕೋ ಮಾಡ್ಸೋಕ್ಕಾಗಿಲ್ಲ ಅಂತಂದರೆ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೋದು. ಈಗ ಇದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ತೋರಿಸ್ತೀನಿ. ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು, ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಕೂಡ ಶೇರ್ ಮಾಡಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ವಿಡಿಯೋ ಬಗ್ಗೆ ನನಗೆ ಕಾಮೆಂಟಲ್ಲಿ ತಪ್ಪದೇ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್.